ಬೇಕು ಅಂತ ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ಲೌಕಿಕ ಪ್ರಭಾವಗಳು ನಾವು ಕಾಣಬಹುದು. ದೇವರ ಲೌಕಿಕ ಅಲೌಕಿಕ ಪ್ರಭಾವಗಳು ಬೇರೆ. ಅಂದರೆ ಏನಾದರೂ ನಾನು ಪ್ರಾರ್ಥನೆ ಮಾಡಿದ್ರೆ ನನ್ನ ಎಕ್ಸಾಮಲ್ಲಿ 99 out of 100 ಸಿಗುತ್ತೆ, ಆ ಥರದ ಒಂದು ಅಲೌಕಿಕವಾದ ಅದ್ಭುತವಾದ ಫಲ ಕೊಡುವುದು. ಕೆಲವರಿಗೆ ಅವುಗಳ ನಂಬಿಕೆ ಇದೆ, ಕೆಲವರಲ್ಲಿ ನಂಬಿಕೆ ಇಲ್ಲ. ಲೌಕಿಕ ಪ್ರಭಾವಗಳು ಉಂಟು. ದೇವರು ಅವರ ಸಂಸ್ಕಾರ ಅವರ ಪೂಜೆ ಅದೆಲ್ಲ ಇಟ್ಕೊಂಡಿರೋದ್ರಿಂದ ಧರ್ಮದ ರಕ್ಷೆ ಆಗುತ್ತೆ, ಸಂತೋಷವು ಹೆಚ್ಚುತ್ತೆ ಅಂತ ಇಟ್ಕೊಳ್ಬೋದು. ಹೀಗೆ ದೇವರು ಅನ್ನೋ ತತ್ವದಲ್ಲಿ ಅದು ಈ ಕಾಲದಲ್ಲಿ ನಾಸ್ತಿಕರಾಗಿರೋದ್ರಿಂದ ಹಲವಾರು ಜನ ಅವರ ಪ್ರಯೋಜನಗಳನ್ನು ಮರೆತು ಇರುವ ಹಾಗೆ ಕಾಣುತ್ತವೆ. ಹಾಗಾಗಿ ಸದ್ಯದಲ್ಲಿ ಒಮ್ಮೆ ಪ್ರಶ್ನೆ ಮಾಡ್ತೀನಿ, ನಿಮ್ಮಲ್ಲಿ ಎಷ್ಟು ಜನ ದೇವರಿದ್ದಾರೆ ಅಂತ ಅಂತೀರಾ? ಎಷ್ಟು ಜನ ಹೇಳಿ, ಹ್ಯಾಂಡ್ಸ್ ರೈಸ್ ಹ್ಯಾಂಡ್ಸ್. ಓಕೆ, ಸೊ ರಫ್ಲಿ 50% ಹೋಗ್ತಾರೆ. ಈಗ ಮ್ಯಾಥಮೆಟಿಕ್ಸ್ ಎಷ್ಟು ಜನ ಕಲಿತಿದ್ದೀರಾ? ಎಲ್ಲರೂ ಕಲ್ತಿದ್ದೀರಾ? ಓಕೆ. ಈಗ ಮ್ಯಾಥಮೆಟಿಕ್ಸ್ನಲ್ಲಿ ಆಯ್ತು ಆಯ್ತು, ನಿಮ್ಮಲ್ಲಿ ಎಷ್ಟು ಜನ ಸೈನ್ಸ್ ಸ್ಟ್ರೀಮಲ್ಲಿ ಇದ್ದಾರೆ? ಎಷ್ಟು ಅವರು ಕೈ? ಓ, ಆಲ್ಮೋಸ್ಟ್ ಎಲ್ಲನೂ ಹಾಗೇನೆ. ಸರಿ, ಇಮ್ಯಾಜಿನರಿ ನಂಬರ್ಸ್ ಅಂತ ಕೇಳಿದ್ದೀರಾ? ಸರಿ, 2² = 4, ಹಾಗಾಗಿ √4 = 2, ಕರೆಕ್ಟ್ ಅಲ್ವಾ? ಆದರೆ √-1 ಅಂದರೆ ಏನು? ಅದರ ಅರ್ಥ ಏನು? ಅದರ ಇನ್ನೊಂದು ಹೆಸರು ಹೇಳ್ತಿದ್ರು ಅಷ್ಟೇ. ಅದು ಅದನ್ನು ಕಲ್ಪಿಸ್ಕೊಳಕ್ಕಾಗುತ್ತಾ? ಒಂದು ಸ್ಕ್ವೇರು −1 ಇರೋ ಸೈಡ್ ಸ್ಕ್ವೇರ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಹಾಗೆ ಐ ಅಂತ ನಾವೇನೋ ಕಲ್ಪಿಸ್ಕೊಂಡ್ವಿ, ಆ ಐ ಮೂಲಕ ಇಮ್ಯಾಜಿನರಿ ನಂಬರ್ ಅಂತ ಕರೀತಾರೆ. ಅದರ ಮೂಲಕ ನಾವು ಎಷ್ಟೆಲ್ಲ ಅಡ್ವಾನ್ಸ್ ಮ್ಯಾಥಮೆಟಿಕ್ಸ್ ನಾವು ಬೆಳೆಸ್ಕೊಳ್ಬೋದು, ಅದರಿಂದ ಎಷ್ಟು ಅನುಕೂಲ ಆಗಿದೆ ಅಂತ ನಾವು ನೋಡ್ಬೋದು. ಹಾಗೆಯೇ ದೇವರು ಅನ್ನೋ ತತ್ವದ ವಿಷಯದಲ್ಲೂ ಕನಿಷ್ಠ ಮಟ್ಟಕ್ಕೆ ಅಷ್ಟಾದರೂ ಒಪ್ಪಿಕೊಳ್ಬಹುದು ಅಂತ ನನ್ನ ಅಭಿಪ್ರಾಯ. ಈಗ ಒಮ್ಮೆ ವಿಶ್ವದ ಬ್ರಹ್ಮಾಂಡದ ಇತಿಹಾಸ ಭವಿಷ್ಯ ಸ್ಥೂಲವಾಗಿ ನೋಡಿದ್ವಿ, ಸದ್ಯದಲ್ಲಿ ವಿಶ್ವದ ಪರಿಸ್ಥಿತಿ ಹೇಗಿದೆ ಅಂತ ದೃಷ್ಟಿ ಹರಿಸೋಣ. ನಾನು ನೋಡಿರೋ ಮಟ್ಟಕ್ಕೆ ವಿದೇಶದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಮೊದಲು ನೋಡ್ಬೋದು. ನಿಮ್ಮಲ್ಲಿ ಎಷ್ಟು ಜನ ಚೆನ್ನಾಗಿ ಓದಿ ಹೊರಗೆ ವಿದೇಶಕ್ಕೆ ಹೋಗಿ ಸುಖವಾಗಿರಬೇಕು ಅಂತ ಧ್ಯೇಯ ಇಟ್ಕೊಂಡಿದ್ದೀರಾ? ಕೈತಿ ತುಂಬ ಕಡಿಮೆ. ಆಸ್ಟ್ರೇಲಿಯ? ಸರಿ, ಆಯಿತು. ನಾನು ನೋಡಿರೋ ಹಾಗೆ ನಾನು ವಿದೇಶಕ್ಕೆ ಹೋಗಿ ನಾನು ಹೇಳಿದಾಗೆ ಹಲವಾರು ದೇಶಗಳಲ್ಲಿದ್ದೆ, ಕೆಲಸ ಮಾಡಿದೆ, ಇದು ಅವುಗಳ ಬಗ್ಗೆ ಓದ್ತಾ ಇದ್ದೀನಿ. ನಾನು ನೋಡಿರೋ ಹಾಗೆ ನಾನು ಹೋದಾಗ ವಿದೇಶದಲ್ಲಿ ಯಾವ ಪರಿಸ್ಥಿತಿ ಇತ್ತೋ ಅದನ್ನು ನೋಡಿ ನನಗೆ ನಮ್ಮ ದೇಶದಲ್ಲಿ ಇರುವ ಪ್ರಜೆ ಪರಂಪರೆ ಉಳಿಸ್ಕೊಳ್ಬೇಕು, ಗಟ್ಟಿಯಾಗಿ ಇಟ್ಕೊಳ್ಬೇಕು, ಅದರಲ್ಲಿ ಸ್ವಲ್ಪ ಮೌಲ್ಯ ಇದೆ ಅಂತ ನಾನು ತಿಳ್ಕೊಂಡೆ. ಅದಕ್ಕಿಂತ ಆ ಕಾಲಕ್ಕಿಂತ ನಾನು 2007 ವಿದೇಶಕ್ಕೆ ಹೋಗಿದ್ದು ಮೊದಲನೇ ಸರ್ತಿ, ಅದಕ್ಕಿಂತ ಈಗ ಸ್ಥಿತಿ ಎಷ್ಟೋ ಹದಗೆಟ್ಟಿದೆ. ಉದಾಹರಣೆಗೆ ನಾನು ನವ್ಯೋನ್ಮಾದ ವಿಪ್ಲವ ಅಂತ ಹೇಳ್ತೀನಿ, ವೋಕಿಸಂ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಅದು ಹೇಗೆ ಅಂದರೆ ಬಹುಲಿಂಗತಾವಾದ, ಅದರಲ್ಲಿ ಶೋಷಣವಾದ ಮುಖ್ಯವಾಗಿ, ಯಾರು ಯಾರನ್ನು ಶೋಷಿಸ್ತಾ ಇದ್ದಾರೆ, ನಾನು ಶೋಷಿತನಾಗಿದ್ದೀನಿ ನೀನು ಶೋಷಿಸ್ತೀಯಾ ಅಂತ ವರ್ಗಾವಣೆ ಮಾಡೋದು, ವರ್ಗಾವಣೆ ಮಾಡಿ ಪ್ರತಿಭಟನೆ ಮಾಡೋದು, ಪ್ರತಿಭಟನೆ ಮಾಡಿ ಆರಕ್ಷಣೆ ನಮಗೆ ಬೇಕು, ನೀವು ನಿಮ್ಮ ಪೂರ್ವಜರ ಪಾಪಗಳಿಗಾಗಿ ಪ್ರಾಯಶ್ಚಿತ್ತವನ್ನು ಪಡ್ಕೊಳ್ಬೇಕು ಅಂತೆಲ್ಲ ಹೇಳೋದು. ಅದು ಒಂದು ಅಂಶವಾದರೆ ಈ ಲಿಂಗ ಅನ್ನೋ ತತ್ವನೇ ಇಲ್ಲ, ಅದು ಫ್ಲೂಯಿಡ್ ಆಗಿರ್ಬೋದು, ಜೆಂಡರ್ ಇಸ್ ಫ್ಲೂಯಿಡ್ ಅಂತ ಹೇಳ್ತಾರೆ. ಈಗ ಒಬ್ಬರೇ ಒಂದೇ ವ್ಯಕ್ತಿ ಒಂದು ಕಾಲದಲ್ಲಿ ಗಂಡಸು, ಇನ್ನೊಂದು ಕಾಲದಲ್ಲಿ ಹೆಂಗಸು, ಮತ್ತು ನಾಡಿದ್ದು ಗಂಡಸು, ಆ ಥರ ಬದಲಾಯಿಸ್ಕೊಡ್ಬೋದು ಅಂತಲೂ ಅವರ ಅಭಿಪ್ರಾಯ. ಯಾರಾದರೂ ಒಬ್ಬರು ಹಾರ್ಮೋನ್ ಟ್ರೀಟ್ಮೆಂಟ್ ತೊಗೊಂಡು ನಾಳೆ ಪುರುಷರು, ಗಂಡಸರು ಸ್ತ್ರೀಯರ ಸ್ಪರ್ಧೆಗಳಲ್ಲಿ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಆಗಲಿ ರೆಸ್ಲಿಂಗ್ ಆಗಲಿ ಅಲ್ಲಿ ಭಾಗವಹಿಸ್ಬೋದು ಅಂತ ಇನ್ನೊಂದು. ಜೊತೆಗೆ ಮಕ್ಕಳು, ನಿಮ್ಮಂಥ ಮಕ್ಕಳು ಇರ್ತಾರೆ, ನಿಮಗಿಂತ ಚಿಕ್ಕ ಮಕ್ಕಳು, ನನ್ನ ಮಕ್ಕಳು ಇರ್ತಾರ, ಅವ್ರು ಏನಾದರೂ ಅಕಸ್ಮಾತಾಗಿ ನಮ್ಮ ಅವ್ರ ಟೀಚರ್ಗೆ
ಓ ನಾನು ಹೆಂಗಸ ತರ ಇರಬೇಕು ಅಂತ ಹೇಳಿದ್ರೆ ಅವರ ತಂದೆ ತಾಯಿಗೆ ಹೇಳಿದಂತೆ ಅವರಿಗೆ ಹಾರ್ಮೋನ್ ಟ್ರೀಟ್ಮೆಂಟ್ ಪ್ರಾರಂಭಿಸಿ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಅವರ ಶರೀರವನ್ನು ಪರಿವರ್ತಿಸೋಕ್ಕೆ ಅವಕಾಶ ಕಲ್ಪಿಸಿಕೊಳ್ತಾ ಇದ್ದಾರೆ ಈ ಥರ ಒಂದು ಉನ್ಮಾದದ ಹೊಸ ನವ್ಯೋನ್ಮಾದ ಅಂತ ಏನು ಹೇಳ್ತೀನಿ ಹೋಗ್ತಿದ್ದು ಅದರ ಪ್ರಾಚುರ್ಯ ದೇಶದಲ್ಲಿ ಕಾಣ್ತಿದೆ ಹಾಗೆ ಹಳೆ ಕಾಲದಲ್ಲಿ ಯಾವ ಉನ್ಮಾದಗಳು ಹಲವಾರು ಪದ್ಯ ಪರಂಪರೆಗಳನ್ನ ಉನ್ಮೂಲಿಸಿದ್ವೋ ಅವುಗಳು ಕೂಡ ವಿಜೃಂಭಿಸಿವೆ ಪರ್ಯಾಪ್ತವಾಗಿ ಮರುನ್ಮಾದವಾಗಲಿ ಪ್ರೇತೋನ್ಮಾದವಾಗಲಿ ಭಾರತದ ಹೀಗೆ ವಿಶ್ವದ ಸ್ಥಿತಿ ಹೀಗಿದ್ರೆ ಅಂದರೆ ಪಾಶ್ಚಾತ್ಯ ವಿಶ್ವದ ಸ್ಥಿತಿ ಮುಖ್ಯವಾಗಿ ನಾನು ಹೇಳಿದ್ದು ಯಾಕೆಂದರೆ ನಮಗೆ ಸಾಧಾರಣವಾಗಿ ಭಾರತೀಯರಿಗೆ ಅದರಲ್ಲೇ ಆಸಕ್ತಿ ಭಾರತದ ಸ್ಥಿತಿ ಹೇಗಿದೆ ಅಂತ ನೋಡಿದ್ರೆ ಇಲ್ಲೂ ಕೂಡ ನಾವು ನಮ್ಮ ವರ್ತಮಾನ ಭಾರತ ದೇಶದಲ್ಲಿ ಉನ್ಮಾದಗಳ ವಿಪ್ಲವವನ್ನು ಕಾಣ್ತಾನೇ ಇದ್ದೀವಿ ಅಲ್ಲಲ್ಲೇ ಆಗಾಗ್ಗೆ ರಯೋಕ್ಸ್ ಆಗೋದು ಈ ದೇವಸ್ಥಾನಗಳ ನಾಶ ಮಾಡೋದು ಕಲ್ಲು ಹೊಡೆಯೋದು ಹೋಗ್ತಿದ್ರೆ ಅದೆಲ್ಲ ಕಾಣಿಸ್ಕೊಳ್ತಿದೆ ದೇಶದ್ರೋಹ ಮಾಡೋದು ಟ್ರೈನ್ ಹೋಗ್ತಿದ್ರೆ ಅದನ್ನ ಅಪಘಾತಗೊಂಡು ಬೀಳೋ ಹಾಗೆ ಮಾಡೋದು ಅದೆಲ್ಲ ನಾವು ನೋಡ್ತೀವಿ ಅದು ಹಿಂದೆ ನಾಳಂದ ತಕ್ಷಶೀಲಾ ಇತ್ಯಾದಿಗಳನ್ನ ಹೇಗೆ ನಾಶ ಮಾಡಿದ್ರು ಅದರದೇ ಮುಂದುವರಣೆ ಅಂತ ನಾವು ಭಾವಿಸ್ಕೊಂಡಿದ್ವಿ ಅದೊಂದು ನಮಗೆ ಸಮಸ್ಯೆ ಇದೆ ಅದಲ್ಲದೇ ನಮ್ಮಲ್ಲಿ ನಾವೇ ನಾವು ಜಗಳ ಮಾಡ್ಕೊಳ್ತೀವಿ ಜಾತಿಯ ಆಧಾರದ ಮೇಲೆ ಈ ಆರಕ್ಷಣೆ ಇರಬೇಕು ಯಾರು ಶೋಷಿತ ನಾವು ಜಾಸ್ತಿ ಶೋಷಿತರು ಅಂತ ನಾವು ಪ್ರತಿಭಟಿಸಬೇಕು ಅಂತೆಲ್ಲ ಒಂದು ಮಿಶ್ರ ಜನಸಮುದಾಯ ನಮ್ಮ ದೇಶದಲ್ಲಿ ಇರೋದ್ರಿಂದ ಆ ರೀತಿಯಾದ ದುಷ್ಪ್ರಭಾವಗಳು ನಾವು ಕಾಣ್ತೀವಿ ಅದಲ್ಲದೇ ನಮ್ಮ ಭಾರತ ದೇಶದ ಹ್ಯೂಮನ್ ರಿಸೋರ್ಸಸ್ ಹೇಗಿದೆ ಅಂತ ನಾವು ಪ್ರಾಮಾಣಿಕವಾಗಿ ನೋಡಿದ್ರೆ ಅದನ್ನು ಮೆಷರ್ ಮಾಡಿ ಇಟ್ಟಿದ್ದಾರೆ ಆ್ಯಾವರೇಜ್ ಐ ಕ್ಯೂ ನಾವು ಅವ್ರು ಹೇಳೋ ಹಾಗೆ ಸುಮಾರು 85 ಅಂತ ಹೇಳ್ಬೋದು ಭಾರತ ದೇಶದ ಆ್ಯಾವರೇಜ್ ಐ ಕ್ಯೂ ಕೆಲವು ಜನರ ಐ ಕ್ಯೂ ಜಾಸ್ತಿ ಇರ್ಬೋದು ಕೆಲವು ಜನರ ಐ ಕ್ಯೂ ಇನ್ನೂ ಕಡಿಮೆ ಇರ್ಬೋದು ಆ್ಯಾವರೇಜ್ 85 ಅಂತ ಹೇಳ್ತಾರೆ ದಟ್ ಈಸ್ ದ ಕ್ವಾಲಿಟಿ ಆಫ್ ಹ್ಯೂಮನ್ ರಿಸೋರ್ಸಸ್ ವಿ ಹ್ಯಾವ್ ಬೇರೆ ದೇಶದಲ್ಲಿ ಆ್ಯಾವರೇಜಸ್ ಬೇರೆ ಇರುತ್ತೆ ಫಾರ್ ಎಕ್ಸಾಂಪಲ್ 100 ಇರ್ಬೋದು ಅಥವಾ 109 ಇರ್ಬೋದು ಇಸ್ರೇಲ್ನಲ್ಲಿ ಉದಾಹರಣೆಗೆ ಆ ಥರ ವ್ಯತ್ಯಾಸಗಳು ಉಂಟು ನ್ಯಾಚುರಲ್ ರಿಸೋರ್ಸಸ್ ಕೂಡ ಏರುಪೇರು ನಾವು ನೋಡ್ಬೋದು ಅಮೇರಿಕಾದಲ್ಲಿರೋ ನ್ಯಾಚುರಲ್ ರಿಸೋರ್ಸಸ್ ಆಸ್ಟ್ರೇಲಿಯಾದಲ್ಲಿರೋ ಅಷ್ಟು ನಮ್ಮ ದೇಶದಲ್ಲಿ ಇಲ್ಲ ನಮ್ಮ ದೇಶದಲ್ಲಿ ಏರಿಯಬಲ್ ಕೃಷಿ ಭೂಮಿ ಅಧಿಕ ಅಷ್ಟೇ ಅದೊಂದು ಅಡ್ವಾಂಟೇಜ್ ಇದೆ ಜೊತೆಗೆ ಪ್ರತಿಕೂಲವಾಗಿ ನಮ್ಮ ಶತ್ರುಗಳು ಪಕ್ಕದಲ್ಲಿ ಚೈನಾ ಪಾಕಿಸ್ತಾನ ಮುಂತಾದ ದೇಶಗಳಿವೆ ನಾನು ಮುಂಚೆ ಅಮೆರಿಕಾಗೆ ಹೋಗಬೇಕಾದ್ರೆ ನನ್ನ ಮನಸ್ಸಲ್ಲಿ ಏನಿತ್ತಂದರೆ ನಮ್ಮ ದೇಶದವರು ಅಮೆರಿಕಾನವರು ಚಂದ್ರಕ್ಕೆ ಹೋಗಿ ಕಾಲಿಟ್ಟು ಧ್ವಜ ಹಾಕಿದ್ರು ನಮ್ಮ ದೇಶದಲ್ಲಿ ಅದು ಕಷ್ಟ ಆರಕ್ಷಣೆ ಎಲ್ಲ ಕಡೆ ಇರುತ್ತೆ ನಮಗೆ ಅವಕಾಶ ಸಿಗಲ್ಲ ಅನ್ನೋ ಕಾರಣದಿಂದ ನಾನು ವಿದೇಶಕ್ಕೆ ಹೋಗೋದು ಒಳ್ಳೆಯದು ಅಂತ ನಾನು ಯೋಚನೆ ಮಾಡಿದೆ ಆದರೆ ಈ ಸಮಸ್ಯೆಗಳು ಈಗಲೂ ಉಂಟು ನಮ್ಮ ದೇಶದಲ್ಲಿ ಆದರೆ ವಿದೇಶದಲ್ಲೂ ಕೂಡ ಅದೇ ರೀತಿಯಾದ ಬೇರೆ ರೀತಿಯಾದವು ಕೂಡ ಸಮಸ್ಯೆಗಳು ಉಂಟು ಅಂತ ನೀವು ಮಂಡಟ ಮಾಡಿಕೊಂಡು ಯೋಚನೆ ಮಾಡಬೇಕು ಅಂತ ನನ್ನ ಭಾವನೆ ಹೀಗೆ ವರ್ತಮಾನ ವಿಶ್ವದ ಸ್ಥಿತಿಯನ್ನು ನಾವು ಕಂಡ್ವಿ ಪ್ರಜ್ಞೆಯನ್ನು ರಕ್ಷಿಸಲು ಉಪಾಯಗಳು ಏನು ಪ್ರಜ್ಞೆ ಪರಂಪರೆಗಳು ರಕ್ಷಿಸಲು ಉಪಾಯಗಳೇನು ಅಂತ ನಾವು ಮುಂದೆ ದೃಷ್ಟಿ ಹಾರಿಸೋಣ ಈ ಒಂದು ವಿಚಾರ ಏನಂದರೆ ಸಂಪ್ರದಾಯಧಾರಿಗಳನ್ನು ರಕ್ಷಿಸ್ಕೊಂಡು ಹೋದರೆ ನಮ್ಮ ಪ್ರಜ್ಞೆಯ ಉನ್ನತಿಯನ್ನು ನಾವು ಉಳಿಸ್ಕೊಳ್ಬೋದು ಈಗ ಕಾರ್ಯಕ್ರಮದ ಪ್ರಾರಂಭದಲ್ಲಿ ವೇದಘೋಷವನ್ನು ಮಾಡಿದರು ಸಂಗೀತವನ್ನು ಹೇಳಿದರು ಅಷ್ಟು ಮಧುರವಾದ ಸಂಗೀತ ಈ ನಮ್ಮ ಸಂಪ್ರದಾಯ ಒಂದು ಕಾಲದಲ್ಲಿ ನಾಶವಾಗಿ ಹೋಗಿದ್ದರೆ ಅದನ್ನು ಕೇಳೋಕ್ಕೆ ಅವಕಾಶವೇ ನಮ್ಮಲ್ಲಿ ಇರ್ತಿರ್ಲಿಲ್ಲ ನಾನೀಗ ಕನ್ನಡದಲ್ಲಿ ಮಾತಾಡ್ತಿದ್ದೀನಿ ಇಂಗ್ಲೀಷ್ನಲ್ಲಿ ಮಾತಾಡ್ತಿಲ್ಲ ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ಪಾರ್ಸಿಕರು ಅಥವಾ ತುರುಷ್ಕರು ಬಂದು ಆಕ್ರಮಣ ಮಾಡಿ ನೆಲೆ ಕೂಡಕ್ಕೆ ಆಗಿದ್ದರೆ ಈಗ ನಾನು ನಿಮ್ಮ ಹತ್ರ ತುರುಷ್ಕ ಭಾಷೆಯಲ್ಲೋ ಉರ್ದುನಲ್ಲೋ ಪರ್ಷಿಯನ್ನಲ್ಲೋ ಮಾತಾಡ್ತಿದ್ದೆ ಅದು ಒಂದು ಮುಖ್ಯವಾದ ನಿದರ್ಶನ ಹಾಗೆ ವಿಶೇಷಜ್ಞರ ಪರಂಪರೆಗಳು ಕುಲಗಳು ನಾವು ಉಳಿಸ್ಕೊಂಡು ಬಂದರೆ ಪ್ರಜ್ಞೆ ಪರಂಪರೆಗಳು ಉಳಿಯುತ್ತವೆ ಈಗ ವೇದಗಳು ಹೇಗೆ ಉಳಿದಿವೆ ಸಂಸ್ಕೃತ ಭಾಷೆ ಹೇಗೆ ಉಳಿದಿವೆ ಸಂಸ್ಕೃತ ಸಾಹಿತ್ಯ ಹೇಗೆ ಉಳಿದಿದೆ ಅಂತ ಕಂಡರೆ
ಮುಖ್ಯವಾಗಿ ಅದರ ಪ್ರಭಾವವನ್ನು ನಾವು ಕಾಣಬಹುದು ಒಂದು ಕುಲಾಭಿಮಾನದಿಂದ ಅವರು ಕುಲದ ಪ್ರಜ್ಞೆಯನ್ನು ರಕ್ಷಿಸಿಕೊಂಡು ಬಂದಿದ್ದಾರೆ ಹಾಗೆಯೇ ಭಾಷೆ ಭಾಷಾ ವೈಶಿಷ್ಟ್ಯವನ್ನು ರಕ್ಷಿಸಿಕೊಂಡು ನಾವು ಉದಾಹರಣೆಗೆ ಧರ್ಮಕ್ಕೋಸ್ಕರ ಅಥವಾ ತತ್ವಚಿಂತನೆಗೋಸ್ಕರ ಸಂಸ್ಕೃತವನ್ನು ಬಳಸೋಣ ನಮ್ಮ ಪೂರ್ವಜರ ಹಾಗೆ ಮಂತ್ರಗಳನ್ನ ಸಂಸ್ಕೃತದಲ್ಲಿ ಹೇಳೋಣ ಅನ್ನೋ ಕಾರಣದಿಂದ ಅದು ಒಂದು ನಮ್ಮ ಪ್ರಜೆಯ ರಕ್ಷಣೆಗೆ ಉತ್ತಮವಾದ ಉಪಾಯವಾಗಿದೆ ನಿಮ್ಮಲ್ಲಿ ಬಯಾಲಜಿ ಎಷ್ಟು ಜನ ಓದಿದ್ರಾ ಓಕೆ ಗುಡ್ ಡಿ ಎನ್ ಎ ಅಂತ ಎಷ್ಟು ಜನರಿಗೆ ಗೊತ್ತು ಡಿ ಎನ್ ಎ ಅಂದ್ರೆ ಏನು ಡಿಆಕ್ಸಿರೈಬೋನ್ಯೂಕ್ಲಿಯೊಟೈಡ್ ವೆರಿ ಗುಡ್ ವೆರಿ ಗುಡ್ ಈಗ ಡಿ ಎನ್ ಎ ನಲ್ಲಿರೋ ಎನ್ಕೋಡ್ ಆಗಿರೋದು ಪ್ರೋಟೀನ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಸರಿ ಆರ್ ಎನ್ ಎ ಅಂತ ಎಷ್ಟು ಜನ ಕೇಳಿದ್ದೀರಾ ಸರಿ ಗುಡ್ ಈಗ ಡಿ ಎನ್ ಎ ಭಾಷೆನೇ ಬೇರೆ ಆರ್ ಎನ್ ಎ ಭಾಷೆನೇ ಬೇರೆ ಪ್ರೋಟೀನ್ ಭಾಷೆನೇ ಬೇರೆ ಡಿ ಎನ್ ಎ ನಲ್ಲಿ ನಾಲ್ಕು ನ್ಯೂಕ್ಲಿಯೋಟೈಡ್ಸ್ ಇರುತ್ತವೆ ಎ ಟಿ ಸಿ ಜಿ ಅಂತ ಅದು ಆರ್ ಎನ್ ಎ ಭಾಷೆಗೆ ಪರಿವರ್ತನೆ ಆದರೆ ಅದು ಬೇರೆ ಥರ ಇರುತ್ತವೆ ಅದೇ ಪ್ರೋಟೀನ್ಸ್ ಆದಾಗ ಪ್ರೋಟೀನ್ಸ್ ಆಗೋ ಸ್ಥಿತಿನಲ್ಲಿ 20 ಅಮೀನೋ ಆ್ಯಸಿಡ್ಗಳು ಅಂತಿರುತ್ತವೆ ಅವುಗಳಿಂದ ಪ್ರೋಟೀನ್ಗಳು ಕಟ್ಟಲ್ಪಡುತ್ತವೆ ಆ ಎಲ್ಲನೂ ಎಕ್ಸಾಕ್ಟ್ಲಿ ಸೇಮ್ ಇನ್ಫಾರ್ಮೇಷನ್ ಇದೆ ಡಿ ಎನ್ ಎನಲ್ಲಿ ಇದೆಯೋ ಆರ್ ಎನ್ ಎನಲ್ಲೇ ಅದೇ ಇದೆ ಪ್ರೋಟೀನಲ್ಲೂ ಅದೇ ಇದೆ ಆದರೆ ಡಿ ಎನ್ ಎನ ತುಂಬ ಜೋಪಾನವಾಗಿ ಜೀವಗಳು ಕಾಪಾಡ್ಕೊಂಡು ಬಂದಿವೆ ಆ ಕಾರಣದಿಂದ ಕೆಟ್ಟ ಪ್ರೋಟೀನ್ಗಳು ಹುಟ್ಟುವ ಸಂಭಾವನೆ ಕಡಿಮೆ ಹೀಗೆ ನಮ್ಮ ಭಾರತದ ಸಂಸ್ಕೃತಿಯ ಡಿ ಎನ್ ಎ ಸಂಸ್ಕೃತ ಅಂತ ಹೇಳ್ಬೋದು ಅದು ಡಿ ಎನ್ ಎ ಸ್ಥಾನದಲ್ಲಿದೆ ಪ್ರಾದೇಶಿಕ ಭಾಷೆಗಳು ಆರ್ ಎನ್ ಎ ಸ್ಥಾನಗಳಲ್ಲಿವೆ ಪ್ರೋಟೀನ್ಗಳು ನಮ್ಮ ವ್ಯವಹಾರ ಭಾಷೆಗಳು ಅಥವಾ ನಮ್ಮ ವರ್ತನೆಗಳು ಅಂತ ಹೇಳ್ಬೋದು ಅದು ಒಂದು ಪ್ರಜ್ಞಾ ಸಂಪ್ರದಾಯದ ರಕ್ಷೆಯ ಒಂದು ಮಾಧ್ಯಮವಾಗಿದೆ ಈಗ ಈ ಕೆಲವು ಉಪಾಯಗಳನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬಹುದು ಸಂಪ್ರದಾಯಗಳು ಯಾಕೆ ಮುಖ್ಯ ಅಂತ ನೋಡಿದ್ರೆ ಒಂದು ಲಕ್ಷಣವನ್ನು ನಾನು ಹೋದ ಸಪ್ತಾಹವೇ ಕಂಡೆ ಟ್ರೆಡಿಷನ್ಸ್ ಆರ್ ಎಕ್ಸ್ಪೆರಿಮೆಂಟ್ಸ್ ವಿಚ್ ಹ್ಯಾವ್ ಲರ್ನ್ಡ್ ಅಂತ ಯಾರೋ ಒಬ್ಬರು ಯು ಕೆನಲ್ಲಿ ಜೆಂಡರ್ ರೆವಲ್ಯೂಷನ್ ಬಗ್ಗೆ ಮಾತಾಡ್ತಾ ಹೇಳಿದರು ವಿದೇಶಿಯರು ಅದು ತುಂಬ ಉತ್ತಮ ಲಕ್ಷಣ ಅಂತ ಹೇಳಿದರು ಈಗ ನಮ್ಮ ಪೂರ್ವಜರು ಯಾವುದೋ ಸಂಪ್ರದಾಯವನ್ನು ಬೆಳೆಸ್ಕೊಂಡು ಬಂದರು ಅವುಗಳು ಹೇಗೆ ಏನು ಅಂತ ನಾವು ಯೋಚನೆ ಮಾಡೋಕ್ಕೆ ನಮಗೆ ಶಕ್ತಿ ಇಲ್ಲ ಅಂದರೆ ಅದನ್ನು ಹಾಗೇನೆ ಉಳಿಸ್ಕೊಂಡು ಬರೋದು ಒಳ್ಳೆಯದು ಯಾಕೆಂದರೆ